वाहेगुरु का खालसा वाहेगुरु का फतेह। सिखर धर्मगुरु गुरु नानक धर्म प्रचार सदर्भ दक्षिण भारत प्रवास कैग बीदर् बंद स्मरण गुरुद्वार निर्माण गुरु नानक जयंती निमित्त अनेक कार्यक्रम हमक बनी इ गुरुद्वार विशेष ऐन नोड़ो सिख धर्मद संस्थापक गुरु नानक देव जयंती अंगवागी बीदर्नल्ली संभ्रम मने माडिदे। गुरु नानकर 552ने जयंती कार्यक्रमदल्ली पाल्गोळ्ळलु देशद मूले मूलेगळिंद सिक्करु बीदर्गे बंदिद्दारे। गुरुद्वारदल्ली धार्मिक मुखंडरिंद गुरु ग्रंथ साहिब ग्रंथपठण कीर्तन हागू प्रवचन कार्यक्रमगळु नडेयुत्तिवे। ಭಕ್ತರು ಗುರು ಗ್ರಂಥ ಸಾಹಿಬ್ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ. ಗುರುನಾನಕರು ಬೇಸಿಗೆಯಲ್ಲಿ ಬೀದರ್ಗೆ ಬಂದಿದ್ದಾಗ ಜನರು ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿದ್ದರು. ಎಲ್ಲ ಕಡೆ ಸವಳು ನೀರೇ ಸಿಗುತ್ತಿತ್ತು. ಭಕ್ತರೊಬ್ಬರು ಕುಡಿಯುವ ನೀರಿಗಾಗಿ ಏನಾದರೂ ವ್ಯವಸ್ಥೆ ಮಾಡುವಂತೆ ಗುರುನಾನಕರಿಗೆ ವಿನಂತಿ ಮಾಡಿದರು. ಕಣಿವೆಯಲ್ಲಿ ಉಳಿದುಕೊಂಡಿದ್ದ ಗುರುನಾನಕರು ತಮ್ಮ ಪಾದಕೆಯ ತುದಿಯಿಂದ ಕಲ್ಲನ್ನು ಸರಿಸಿದಾಗ ಅಲ್ಲಿ ಜರಿಯಾಗಿ ನೀರು ಹರಿಯಲಾರಂಭಿಸಿತು ಎನ್ನುವ ಪ್ರತೀತಿ ಇದೆ. ಜರಿಯಿಂದ ಹರಿದು ಬರುವ ನೀರು ಗುರುದ್ವಾರದ ಆವರಣದಲ್ಲಿರುವ ಪುಷ್ಕರಣಿಯಲ್ಲಿ ಸಂಗ್ರಹವಾಗುತ್ತದೆ. ಸಿಕ್ಕರು ಇಲ್ಲಿ ಭಕ್ತಿ ಭಾವದಿಂದ ಪುಣ್ಯ ಸ್ನಾನ ಮಾಡಿ ಗುರು ಗ್ರಂಥ ಸಾಹಿಬ್ ದರ್ಶನಕ್ಕೆ ಹೋಗುತ್ತಾರೆ. ಗುರುದ್ವಾರ ಪ್ರಬಂಧಕ ಕಮಿಟಿ ಯಾತ್ರಿ ನಿವಾಸಗಳನ್ನು ನಿರ್ಮಿಸಿ ಭಕ್ತರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಪ್ರಸ್ತುತ ಗುರುದ್ವಾರದಲ್ಲಿ ಭಕ್ತರಿಗೆ ಉಳಿಯಲು 360 ಕೊಠಡಿಗಳಿವೆ. ದಿನದ 24 ಗಂಟೆಯೂ ಸೇವೆ ನೀಡುವ ಅನ್ನದಾಸೋಹ ಕೇಂದ್ರ ಇದೆ. ಗುರುನಾನಕ್ ಜಯಂತಿ ಅಂಗವಾಗಿ ನಡೆಯುವ ಮೆರವಣಿಗೆಯಲ್ಲಿ ಕರಸೇವಕರು ನಿಶಾನ್ ಸಾಹಿಬ್ ಹಾಗೂ ಧಾರ್ಮಿಕ ಧ್ವಜ ಹಿಡಿದು ಜಯಘೋಷ ಮೊಳಗಿಸುತ್ತಾರೆ. ನೀಲಿ ಹಾಗೂ ಹಳದಿ ಬಣ್ಣದ ಧಾರ್ಮಿಕ ಧ್ವಜಗಳು ಹಾಗೂ ನಿಶಾನ್ ಸಾಹಿಬ್ ಮೆರವಣಿಗೆ ಮುಂಚೂಣಿಯಲ್ಲಿರುತ್ತದೆ. ಗುರುದ್ವಾರದ ಆವರಣದಿಂದ ಆರಂಭವಾಗುವ ಮೆರವಣಿಗೆ ಉದಗಿರ್ ರಸ್ತೆ, ಮಡಿವಾಳ ವೃತ್ತ, ರೋಟರಿ ವೃತ್ತ, ಡಾಕ್ಟರ್ ಅಂಬೇಡ್ಕರ್ ವೃತ್ತ ಹಾಗೂ ಜಿಲ್ಲಾಧಿ ಕಚೇರಿಯ ಮುಂಭಾಗದ ರಸ್ತೆ ಹರಳೆಯ ವೃತ್ತದ ಮಾರ್ಗವಾಗಿ ಮರಳಿ ಗುರುದ್ವಾರದ ಆವರಣಕ್ಕೆ ಬಂದು ಸಮಾರೋಪಗೊಳ್ಳುತ್ತದೆ.